ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನಾನ್ ಕಾವೇರಿ. ಜೂನ್ 5ರಂದು ನಡೆದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತಾಲೂಕಿನಲ್ಲಿಯೂ ಕೂಡ ಕರ್ನಾಟಕ ಅರಣ್ಯ ಇಲಾಖೆ ಮತ್ತು ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಜೊತೆಗೆ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಬಿತ್ತೋತ್ಸವ ಎಂಬ ಕಾರ್ಯಕ್ರಮವನ್ನು ಪಟ್ಟಣದ ದೇವರಗುಡ್ಡ ಬೆಟ್ಟದಲ್ಲಿ ಆಚರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಂತಹ ಅರಣ್ಯ ವಲಯ ಅಧಿಕಾರಿಗಳಾದ ಸುಜಾತ ಅವರು ಪಟ್ಟಣದ ವಿವಿಧ ಶಾಲಾ ಕಾಲೇಜಿನ ಮಕ್ಕಳೊಂದಿಗೆ ಬೆಟ್ಟದಲ್ಲಿ ಬೀಜ ಬಿತ್ತುವಂತಹ ಕೆಲಸವನ್ನು ತಾಲೂಕಿನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳೊಂದಿಗೆ ನೆರವೇರಿಸಿಕೊಟ್ಟಿದ್ದಾರೆ. ನನ್ನ ಹೆಸರು ಸುಜಾತ, ವಲಯ ಅರಣ್ಯಾಧಿಕಾರಿ, ಪ್ರಾದೇಶಿಕ ವಲಯ, ಹೊಸದುರ್ಗ. ಇವತ್ತು ಜೂನ್ ಐದರಂದು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ. ಇವತ್ತು ನಮ್ಮ ಜೊತೆ ಪಾಲಿಟೆಕ್ನಿಕ್ ಕಾಲೇಜ್ ಮತ್ತು ಇಂದಿರಾ ಗಾಂಧಿ ಸ್ಕೂಲ್ ಮತ್ತು ಗೌರಿರಂಗನಾಥ ಸ್ಕೂಲ್ ಹಾಗೂ ನರ್ಸಿಂಗ್ ಕಾಲೇಜ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಇಷ್ಟು ಜನನು ಸೇರಿಸ್ಕೊಂಡು ನಾವು ಇವತ್ತು ಬೀಜ ಬಿತ್ತನೆ ಕಾರ್ಯಕ್ರಮ ಅಂದರೆ ಬೀಜೋತ್ಸವನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ಬೀಜ ಬಿತ್ತಿದರೆ ಮಳೆ ಬಂದು ಅದು ಮೊಳಕೆಯಾಗಿ ಗಿಡ ಆಗಿ ಹೆಮ್ಮರವಾಗಿ ಬೆಳೆಯುತ್ತೆ. ಅದು ಇವತ್ತಿನ ದಿನ ಅನ್ನೋದಕ್ಕಿಂತ ಫ್ಯೂಚರಲ್ಲೂ ನಮಗೆ ಏನು ಕಾಡು ಬೇಕು, ನಮ್ಗೆ ಅರಣ್ಯ ಪರಿಸರ ಏನು ತಾಪಮಾನ ಎಲ್ಲ ಕಡಿಮೆ ಮಾಡೋದಕ್ಕೆ ಒಂದು ಕಾಡು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ನಮ್ಮ ಎಲ್ಲ ಶಾಲಾ ಮಕ್ಕಳನ್ನು ಸೇರಿಸ್ಕೊಂಡು ಇವತ್ತು ಬೀಜೋತ್ಸವ ಕಾರ್ಯಕ್ರಮವನ್ನು ನಾವು ದೇವರಗುಡ್ಡ ಫಾರೆಸ್ಟ್ನಲ್ಲಿ ಹಮ್ಮಿಕೊಂಡು ಇದನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ನನ್ನ ಹೆಸರು ದಯಾನಂದ್ ಕೆ, ವಲಯ ಅರಣ್ಯಾಧಿಕಾರಿ, ಸಾಮಾಜಿಕ ಅರಣ್ಯ ವಲಯ, ಹೊಸದುರ್ಗ. June 5-12 ಶಾಲಾ ಮಕ್ಕಳು, ಕಾಲೇಜ್ ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು, ಸ್ಕೌಟ್ ಆ್ಯಂಡ್ ಗೈಡ್ಸ್ ಇವರ ಆಯೋಗದೊಂದಿಗೆ ಬೀಜ ಬಿತ್ತನೆ ಮಾಡುವ ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆ ಹಮ್ಮಿಕೊಂಡಿದೆ. ಈ ದಿನ ಬಸವನಗುಡ್ಡೆ ಅರಣ್ಯ ಪ್ರದೇಶದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಭಾನುವಾರ ಆದರೂ ಸಹಿತ ಉತ್ಸುಕತೆಯಿಂದ ಭಾಗವಹಿಸಿ ಬೀಜ ಬಿತ್ತನೆಯಲ್ಲಿ ಪಾಲ್ಗೊಂಡಿದ್ದಾರೆ. ರಾಘವೇಂದ್ರ ಎಂ, ಉಪವಲಯಾಧಿಕಾರಿ, ಹೊಸದುರ್ಗ ವಲಯ. ಶಾಲೆಯಲ್ಲಿ ಒಂದು 80 ಗಿಡ ಹಾಕಿದರೆ ಒಂದು 60 ಗಿಡಗಳು ಅವ್ರು ಕಾಪಾಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಹಾಗಾಗಿ ಮಕ್ಕಳಿಗೆ ಈ ಅರಿವನ್ನು ಮೂಡಿಸಿದರೆ ಮುಂದೆ ಪರಿಸರ ಸಮತೋಲನತೆಯನ್ನು ಕಾಪಾಡಲಿಕ್ಕೆ, ಹವಾಮಾನ ವೈಪರೀತ್ಯತೆಯನ್ನು ಬೆಳೆಸಲಿಕ್ಕೆ ಭಾಳಷ್ಟು ಪೂರಕವಾಗುತ್ತೆ. ಹಾಗಾಗಿ ಮಕ್ಕಳಿಗೆ ಈ ಅರಿವನ್ನು ಮೂಡಿಸತಕ್ಕಂಥದ್ದು ಅಂದರೆ ಇದನ್ನು ಪ್ರತಿನಿತ್ಯ ಸದುಪಯೋಗ ಪಡಿಸ್ಕೋಬೇಕು. ತಮ್ಮ ಹೊಲದ ಬದುಗಳಲ್ಲಿರ್ತಕ್ಕಂಥ ಒಂದು ಗಿಡವನ್ನು ಪೋಷಿಸಿದರೆ ಅರಣ್ಯವನ್ನು ಉತ್ಪನ್ನ ಮಾಡಿದಂಗಾಗುತ್ತೆ. ಗಿಡಗಳನ್ನು ಸವರ್ತಕ್ಕಂಥದ್ದು, ಕುರಿಗಾಯಿಗಳು, ಇವರಿಗೆ ತಮ್ಮದೇ ಆದ ರೀತಿಯಲ್ಲಿ ತಿಳುವಳಿಕೆಯನ್ನು ಹೇಳಿ. ನನ್ನ ಹೆಸರು ಲತಾ, ಗೌರ್ಮೆಂಟ್ ಪಾಲಿಟೆಕ್ನಿಕ್, ಹೊಸದುರ್ಗ. ಇಂದು June 5ರಂದು ಅರಣ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ಬೀಜ ಬಿತ್ತನೆ ಕಾರ್ಯಕ್ರಮವನ್ನು ಆಚರಿಸುತ್ತಿರೋದು ತುಂಬ ಖುಷಿಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಪರಿಸರ ದಿನದಂದು ಮಾತ್ರ ಪರಿಸರನ ಬೆಳೆಸೋದು, ಇದನ್ನೆಲ್ಲ ಮಾಡ್ಬೋದು. ಪ್ರತಿದಿನನೂ ಬೆಳೆಸ್ಬೇಕು, ಪ್ರತಿದಿನನೂ ಉಳಿಸ್ಬೇಕು. ನನ್ನ ಹೆಸರು ಅನುಷಾ, ಶ್ರೀ ಲೇಪಾಕ್ಷ ಸ್ವಾಮಿ ಸ್ಕೂಲ್ ಆಫ್ ನರ್ಸಿಂಗ್, ಹೊಸದುರ್ಗ. ಇವತ್ತು ವಿಶ್ವ ಪರಿಸರ ದಿನವನ್ನು ಆಚರಿಸ್ತಿದ್ದೀವಿ June 5ರಂದು. ಇವತ್ತು ನಮಗೆಲ್ಲ ಖುಷಿ ಆಗ್ತಿದೆ. ಬೀಜ ಬಿತ್ತ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಮತ್ತು ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ತೇಜಸ್ವರ್ಜೆ, ನಾನು ಬಾಲಾಜಿ ಪ್ಯಾರಾಮೆಡಿಕಲ್ ಕಾಲೇಜು. ಇವತ್ತು ಪರಿಸರ ದಿನಾಚರಣೆ ಅಂತ ಇವಾಗೆಲ್ಲ ಗಿಡದ ಬೀಜ ಎಲ್ಲ ನೆಟ್ಟಿದ್ದೀವಿ. ಸೊ ಪ್ರತಿ ವರ್ಷನೂ ಬಂದು ಈ ಥರನೂ ಮಾಡ್ತಿರ್ತೀವಿ. ಇವಾಗ ಇವತ್ತೊಂದು ದಿನ ನೆಟ್ಟರೆ ಮತ್ತೆ ನೆಕ್ಸ್ಟ್ ಫ್ಯೂಚರಿಗೂ ಅದು ಹೆಲ್ಪ್ ಆಗುತ್ತೆ. ತದನಂತರ ಪಟ್ಟಣದ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಮತ್ತು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರಾದ ಎಚ್ ಬಿಲ್ಲಪ್ಪ, ತಹಶೀಲ್ದಾರಾದ ಮಲ್ಲಿಕಾರ್ಜುನ್, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಲ್ ಜಯಪ್ಪ, ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲರಾದ ಶಾರದಮ್ಮಟ್ಟಿ, ಪುರಸಭೆ ಅಧ್ಯಕ್ಷರಾದ ಶ್ರೀನಿವಾಸ್, ಹೀಗೆ ಅನೇಕ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಕಾಲೇಜಿನ ಆವರಣದಲ್ಲಿ ಗಿಡ ನೆಡುವ ಮೂಲಕ ಈ ಒಂದು ದಿನಾಚರಣೆಯನ್ನು ಆಚರಿಸಿದ್ದಾರೆ. ಬಾಗಿಯಾಗಿದ್ದೀರಾ?
ಈ ಪರಿಸರ ದಿನಾಚರಣೆ ಅರ್ಥಪೂರ್ಣವಾಗಿ ಯಶಸ್ವಿಯಾಗಲಿ ಅಂತೇಳಿ ಎಲ್ಲರೂ ಕೂಡ ಶುಭವನ್ನ ಕೋರ್ತಾ ಇದ್ದಾರೆ, ಆಶಯವನ್ನ ವ್ಯಕ್ತಪಡಿಸ್ತಾ. ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಪರಿಸರವನ್ನು, ನಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಹಾಗೆಯೇ ಅರಣ್ಯೀಕರಣ ಕೂಡ ಸಾಧ್ಯವಾದಷ್ಟು ನಾವು ಇಲ್ಲೆಲ್ಲಿ ಜಾಗಗಳಿರುವ ಆ ಜಾಗದಲ್ಲಿ ಒಳ್ಳೆ ಗಿಡ ಮರಗಳನ್ನು ಬೆಳೆಸಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾ ಇವತ್ತು ಗಿಡಗಳನ್ನು ಪ್ರತಿಯೊಬ್ಬರು ಕೂಡ ಒಂದೊಂದು ಮನೆ ಹತ್ರ ಎಲ್ಲೆಲ್ಲಿ ಜಾಗಗಳಿರ್ತವೆ ಒಂದೊಂದು ಗಿಡವನ್ನು ಬೆಳೆಸಿದೆ ಅದು ಮರವಾಗಿ ಬರುತ್ತೆ, ಅದರಿಂದ ಪರಿಸರವನ್ನು ಕೂಡ ಒಳ್ಳೆಯದಾಗುತ್ತೆ. ನಮಗೆ ಯಾವುದು ಸಂತೋಷವನ್ನು ನಮ್ಮ ಜೀವನದಲ್ಲಿ ಕೊಡುತ್ತೆ ಅಂದರೆ ನೇಚರ್ ಈಸ್ ದಿ ಸೋರ್ಸ್ ಆಫ್ ಹ್ಯಾಪಿನೆಸ್. ನಮ್ಮ ಎಲ್ಲ ಸಂತೋಷಗಳಿಗೂ ಮೂಲ ಯಾವುದು ಅಂದರೆ ಪ್ರಕೃತಿ ಮತ್ತು ಪರಿಸರ. ಇದಿಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನವೇ ನಷ್ಟ ಆಗುತ್ತೆ. ಒಂದು ನದಿಯನ್ನು ನಾವು ಕಳೆದ್ರೆ ಒಂದು ನಾಗರಿಕತೆಯನ್ನು ನಾಶ ಮಾಡಿದ್ರೆ ಅಷ್ಟು ಶ್ರೇಷ್ಠ ಜೀವಿ ಅಂತಂದರೆ ನಮ್ಮೆಲ್ಲರನ್ನು ಹೆತ್ತ ತಾಯಿಗಳು. ನಮ್ಮೆಲ್ಲ ಹೆತ್ತ ತಾಯಿಗಳಿಗೆ ಜನ್ಮವನ್ನು ಕೊಟ್ಟಿರೋದು ಭೂಮಿ ತಾಯಿ. ಅದರಿಂದ ನಾವು ಅದನ್ನು ಎಷ್ಟು ಪ್ರೀತಿಸಬೇಕು, ಹೇಗೆ ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಒಟ್ಟಾರೆ ಕಾಡನ್ನ ಉಳಿಸಿ ನಾಡನ್ನ ಬೆಳೆಸಿ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ತಾಲೂಕಿನ ಶಾಸಕರು ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನ ಬೀಜ ಬಿತ್ತುವುದು ಮತ್ತು ಗಿಡಗಳನ್ನ ನೆಡುವ ಮೂಲಕ ಅತ್ಯಂತ ಅರ್ಥಗರ್ಭಿತವಾಗಿ ಆಚರಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜೀವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜೀವಿ ಟಿವಿ. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.